ನೋಡಬಹುದು ಫುಲ್ ಮಿಕ್ಸ್ ಒಳ್ಳೆ ಕ್ವಾಲಿಟಿ ಫುಡ್. ಹಾಯ್ ಫ್ರೆಂಡ್ಸ್, ಜಯ ಸೈನ್ಯರ್, ವೆಲ್ಕಮ್ ಟು ಆಂಗರ್ ದಿ ಬ್ಲಾಗರ್ ಚಾನಲ್. ನಾ ಇವತ್ತು ಪಾಯರ್ ಒಳಕ್ಕೆ ಮಿಕ್ಸ್ ಫೀಡ್ನ ಹೇಗೆ ಪ್ರಿಪೇರ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನಾನು ಬಂದ್ಬಿಟ್ಟು ನಿಮಗೆ ಇವಾಗ ಒಂದು ಇಷ್ಟು ಒಂದು ಸುಮಾರು ಥರ ಒಂದು ಧಾನ್ಯಗಳನ್ನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಡಲೆ, ಇದು ಉರ್ಗಡ್ಲೆ. ಉರ್ಗಡ್ಲೆ ಬಂದ್ಬಿಟ್ಟು ಪಾಯರ್ ಒಳಕ್ಕೆ ಬಂದ್ಬಿಟ್ಟು ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ಕಡಲೆ ಬೇಳೆ, ಇದು ಹೆಸರು ಕಾಳು, ತಗಣಿ ಕಾಳು, ಇದು ಕಡಲೆಕಾಳು, ಇದು ಇದು ಸಜ್ಜೆ, ಇದು ಹುಳಿಕಾಳು, ಇದು ಬಟಾಣಿ. ಹಾಗೆ ಇದು ಬಂದ್ಬಿಟ್ಟು ಬಿಳಿ ಜೋಳ, ಚಿಕ್ಕ ಜೋಳ ಬರುತ್ತಲ್ಲ ಪಾಪ್ಕಾರ್ನ್ ಜೋಳ ಬರುತ್ತೆ, ಪಾಪ್ಕಾರ್ನ್ ಜೋಳ, ಚಿಕ್ಕ ಪಾಪ್ಕಾರ್ನ್ ಜೋಳ ಇದೊಂಥರ. ಹಾಗೆ ಸ್ವಲ್ಪ ಗೋಧಿ ಐತೆ ಇದೆ, ನಾನು ಸ್ವಲ್ಪ ಗೋಧಿ ಬಂದ್ಬಿಟ್ಟು ಸ್ವಲ್ಪ ಐತೆ. ಗೋಧಿನ ಬಂದ್ಬಿಟ್ಟು ನಾನು ಆರ್ಮಲಾಗಿ ಹಾಕೋಣ, ನನ್ನ ಬಂದ್ಬಿಟ್ಟು ಯಾವಾಗ ಮಿಕ್ಸ್ ಮಾಡ್ಕೊಡ್ತಾ ಇದ್ದೆ ಗೋಧಿ ಮತ್ತು ರಾಗಿ ಕೊಡ್ತಾ ಇದ್ದೆ, ಮಧ್ಯದಲ್ಲಿ ಒಂದು ಲೀಟರ್ ಮಿಕ್ಸ್ ಕೊಡ್ತಾ ಇದ್ದೆ. ಇವಾಗ ತೋರಿಸ್ಕೊಡೋದಂದ್ರೆ ಬಂದ್ಬಿಟ್ಟು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ರಾಗಿ ಬಂದ್ಬಿಟ್ಟು ರಾಗಿ ಗೋಧಿನ ಬಂದ್ಬಿಟ್ಟು ನಾನು ಲಾಸ್ಟಲ್ಲಿ ಸೇರ್ಸ್ತೀನಿ. ಇವಾಗ ನಮ್ಮ ಹತ್ರ ಸದ್ಯಕ್ಕಿಲ್ಲ, ನಮ್ಮ ಹತ್ರ ಬಂದ್ಬಿಟ್ಟು ಆಮೇಲೆ ಸೇರ್ಸ್ಕೊತೀನಿ ಅಂತ ಬಂದ್ಬಿಟ್ಟು. ನೀವು ರಾಗಿ ಗೋಧಿನ ಬಂದು ಎಕ್ಸ್ಟ್ರಾ ನಾವು ನಾರ್ಮಲಾಗಿ ಕೊಡ್ಕೋಬೋದು. ಇದನ್ನ ಬಂದ್ಬಿಟ್ಟು ವಾರದಲ್ಲಿ ಒಂದು ಎರಡು ಸದ್ಯ, ಎರಡು ದಿನ ಮೂರು ದಿನ ಬಂದು ಕೊಡ್ಕೋಬೋದು. ನಾನು ಬಂದ್ಬಿಟ್ಟು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ, ಆದರೆ ರಾಗಿ ಗೋಧಿನ ಬಂದು ಸೇರ್ಸ್ಕೊತೀನಿ ಲಾಸ್ಟ್ಗೆ ನಾನು. ಆದರೆ ತೋರ್ಸೋಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ತರಿಸ್ಕೋಬೇಕಾದ್ರೆ ರಾಗಿ ಗೋಧಿನ ಅದಕ್ಕೋಸ್ಕರ. ಇವಾಗ ಗೋಧಿ ಇಷ್ಟ ಐತೆ, ರಾಗಿ ಸ್ವಲ್ಪ ಐತೆ. ಇವಾಗ ಇಷ್ಟು ಬಂದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಫಸ್ಟಾಗಿ. ಮೊದಲಿಗೆ ಬಂದ್ಬಿಟ್ಟು ನಾನು ಒಂದು ಕೆ ಜಿಯಷ್ಟು ನಾನು ಬಂದ್ಬಿಟ್ಟು ಉರ್ಗಡೆ ತಂದಿದ್ದೆ, ಅದನ್ನ ಒಂದು ಅರ್ಧ ಹಾಕತೀನಿ, ಅರ್ಧ ಕೆ ಜಿಯಷ್ಟು. ಇನ್ನು ಅರ್ಧ ಬಂದ್ಬಿಟ್ಟು ನಾರ್ಮಲ್ ಡೈರೆಕ್ಟಾಗಿ ಹಾಕಕ್ಕೆ ಬಿಡ್ತೀನಿ ನಾನು. ಹೆಸರು ಕಾಳು, ಇದು ಬಂದ್ಬಿಟ್ಟು ಬ್ರೀಡಿಂಗ್ ಬಂದ್ಬಿಟ್ಟು ತುಂಬ ಯೂಸ್ ಆಯಿತು. ನಾನು ಬಂದ್ಬಿಟ್ಟು ನಾನೇ ಇದು ನನಗೆ ರಿಸಲ್ಟ್ ಸಿಕ್ಕಿದೆ ಇರೋದು, ನನಗೆ ನಾನು ಚೆಕ್ ಮಾಡಿ ನೋಡಿದಾಗ ನನಗೂ ಸಿಕ್ತಾ ಗೂಗಲ್ ಸಿಕ್ತಿದ್ದು ಇದು ವಿಡಿಯೋ ಇದು. ಹೆಸರು ಕಾಳು ಬಂದ್ಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ ಬ್ರೀಡಿಂಗ್, ಯಾರು ಮೊಟ್ಟೆ ಹಾಕ್ತಲ್ಲ ಯಾರಿಗೆ ಇದು ಈ ಮೊಟ್ಟೆ ಯೂಸ್ ಆಗ ಬೇಕು ಅಂತಾರಲ್ಲ ಅಂದವ್ರಿಗೆಲ್ಲ ಒಳ್ಳೇದು ಇದು. ಇದು ನಾನು ಫುಲ್ ಹಾಕತೀನಿ ಇದನ್ನ, ಹೆಸರು ಕಾಳು ಬಂದ್ಬಿಟ್ಟು ಫುಲ್ ಹಾಕತೀನಿ. ಈ ಬೆಕ್ಕು ಮರಿನ ಬಂದ್ಬಿಟ್ಟು ನಾನು ಬುಕ್ಕುಡು ಬಂದ್ಬಿಟ್ಟೆ, ಹತ್ರ ಅಮ್ಮ ತಗೊಂಡು ಬಂದ್ಬಿಟ್ಟು ಮೂರು ಮರಿ, ನಾಲ್ಕು ಮರಿ ಹಾಕಿತ್ತು, ನಾಲ್ಕು ಮರಿ ಮೂರು ಮರಿ ಇಸ್ಕೊಂಡವರು, ನಾನು ಮರಿ ಇಟ್ಕೊಂಡೆ. ಸಗಣಿ ಕಾಳು, ಇದು ಅರ್ಧ ಕೆ ಜಿ ಐತೆ. ಹಾಗೇನೆ ಹುಳಿಕಾಳು, ಅದು ಅರ್ಧ ಕೆ ಜಿ ಐತೆ. ನಾನು ಇಲ್ಲಿ ಬಂದ್ಬಿಟ್ಟು ಎಲ್ಲ ಅರ್ಧ ಅರ್ಧ ಕೆ ಜಿನೇ ಸೇರಿಸ್ಕೋತಾ ಇರೋದು, ಇವೆರಡು ಮಾತ್ರ ಈ ಬಿಳಿ ಜೋಳ ಮತ್ತು ಈ ಸಜ್ಜೆ ಮಾತ್ರ ಒಂದು ಕೆ ಜಿ, ಇನ್ನೆಲ್ಲ ಅರ್ಧ ಅರ್ಧ ಕೆ ಜಿ. ಇದು ಗೋಧಿ ರಾಗಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಮಿಕ್ಸ್ ಬೇಕಾಗುತ್ತೆ ಅಷ್ಟು ಆಗೋದು. ಇದನ್ನ ಬಂದ್ಬಿಟ್ಟು ನಾನು ಸ್ವಲ್ಪ ಅರ್ಧ ಹಾಕತೀನಿ ಅಷ್ಟೇ. ಇದು ಕಡಲೆಬೇಳೆ ಬಂದ್ಬಿಟ್ಟು ಅರ್ಧ ಹಾಕತೀನಿ, ಯಾಕಂದ್ರೆ ಮರಿಗಳಿಗೆ ನಾನು ನೆನೆಸ್ಬಿಟ್ಟು ಕೊಡ್ತೀನಿ. ನೀವು ಮರಿಗಳಿರೋದ್ರಿಂದ ಮರಿಗಳಿಗೆ ನಾನು ನೆನೆಸ್ಬಿಟ್ಟು ತಿನ್ನಿಸ್ತೀನಿ ಇದನ್ನ, ಅದನ್ನು ತೋರಿಸ್ಕೊಡ್ತೀನಿ ಎಷ್ಟು ಗಿಡಗಳಲ್ಲಿ. ಈ ಕಡಲೆ ಬಂದ್ಬಿಟ್ಟು ಈ ಕಡಲೆಕಾಳು ಬಂದ್ಬಿಟ್ಟು ನಮ್ಮ ಪಾರಿಗಳದ್ದು ನೆನೆಸ್ಬಿಟ್ಟು ಕೊಟ್ಟರೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗೆ ಕೊಡ್ತೀನಿ ಅವ್ರಿಗೆ, ಡೈರೆಕ್ಟಾಗಿ ಕೊಟ್ಟರೆ ತಿಂತವೆ, ಅದರಿಂದ ಡೈರೆಕ್ಟಾಗಿ ಹಾಕ್ತೀನಿ. ಬಟಾಣಿ, ಎಲ್ಲ ಥರ ಕಾಳು ಕೊಡೋದ್ರಿಂದ ಬಂದ್ಬಿಟ್ಟು ಅಕ್ಕಿಗಳು ಸೈಜ್ ಆಗುತ್ತೆ, ಹೆಲ್ತಿಯಾಗಿರ್ತದೆ ಅಕ್ಕಿಗಳು, ಕ್ಲೀನಾಗೆ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಬೆಳೀತಾ ಬಂದ್ರೆ ಅಕ್ಕಿಗಳು, ಮರಿಗಳು ಮತ್ತು ಅದಕ್ಕೆ ಒಳ್ಳೆ ಗ್ರೋತ್ ಬರ್ತದೆ. ಸದ್ಯ ಹಾಗೇನೆ ಬಂದ್ಬಿಟ್ಟು ಜೋಳ, ಬಿಳಿ ಜೋಳ,
ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆ. ಚೀಲ ಬಂದ್ಬಿಟ್ಟು ನಾನು ಚಿಕ್ಕ ತೊಗೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಚೆಲ್ತದೆ ನೋಡ್ಕೊಂಡು ಮಾಡ್ಕೋತೀವಿ. ಇಲ್ಲಾಂದ್ರೆ ಡೈರೆಕ್ಟ್ ಬಾಕ್ಸ್ ಒಳಗೆ ಹಾಕೊಂಡೆ ಮಿಕ್ಸ್ ಮಾಡ್ಕೊಬಿಡ್ತೀನಿ, ಬಾಕ್ಸ್ ಒಳಗೆ ಹಾಕೊಬಿಡ್ತೀನಿ ಡೈರೆಕ್ಟಾಗಿ. ಅಲ್ಲ ನೋಡ್ಬೋದು ಫುಲ್ ಮಿಕ್ಸ್ ಒಳ್ಳೆ ಕ್ವಾಲಿಟಿ ಫುಡ್ಡು. ಹಾಗೇನೆ ಗೋಧಿ ಸೇರಿಸ್ಕೊತಿದ್ದೀನಿ, ಗೋಧಿನ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತರಿಸ್ಕೊಂಡು ಹಾಕೋತೀನಿ ನಾನು. ನಮ್ಮ ಹತ್ರ ಸದ್ಯಕ್ಕೆ ಇಷ್ಟೇ ಗೋಧಿ ಇರೋದು, ಅದರಿಂದ ಸ್ವಲ್ಪನೇ ನೋಡಿ ಹಾಕೋತಿದ್ದೀನಿ. ಹಾಗೇನೆ ಇಲ್ಲಿ ರಾಗಿ ಐತೆ, ರಾಗಿನೂ ಸೇರಿಸ್ಕೊತೀನಿ, ರಾಗಿ ಮುಂಡನ್ನು ಫುಲ್ ಸೇರಿಸ್ಕೊತೀನಿ, ಜಾಸ್ತಿ ಸೇರಿಸ್ಕೊತೀನಿ. ಇದಕ್ಕೆ ಒಂದು 4-5 kg ಮೇಲೆ ಹಾಕ್ಕೊತೀನಿ ರಾಗಿ ಮತ್ತು ಗೋಧಿನ ಬಂದ್ಬಿಟ್ಟು. ಅದೊಂದು 4-5 kg, ಇದೊಂದು 4-5 kg. ಈಗ ಫುಲ್ ಬಾಕ್ಸ್ ಆಗೋಷ್ಟು ಎಷ್ಟು ಆಯ್ತದೆ ಅಷ್ಟು ಹಾಕೋತೀನಿ, ಯಾಕಂದರೆ ಇಷ್ಟು ಸಿರಿಧಾನ್ಯಗಳಿಗೆ ಕ್ಲೀನಾಗೆ ಸೆಟ್ ಆಗುತ್ತೆ. ಅದು ಇನ್ನೊಂದು 5 kg ರಾಗಿ, ಇನ್ನೊಂದು 5 kg ಗೋಧಿ ಹಾಕೋತೀನಿ. ಅವಾಗ ಕ್ಲೀನಾಗಿ ಎಲ್ಲ ಈಕ್ವಲ್ ಸಿಗ್ತದೆ. ನೋಡಿ ಪಾರಿವಾಳಗಳಿಗೆ ಸಿರಿಧಾನ್ಯ ರೆಡಿ ಆಯಿತು. ತಿನ್ನಕ್ಬಿಡೋದು ಅಕ್ಕಿಗಳು ಎಲ್ಲ ಮೇಲಿದೆ ನೋಡ್ತಾ ಇದೆ, ಎಲ್ಲ ಬಟ್ಕೊಂಡು ಹೋಗ್ತಾನೆ ಫುಲ್ಲು. ನಾನು ಬಂದ್ಬಿಟ್ಟು ಸ್ವಲ್ಪ ಅವು ನಾನು ಇದ್ರೆ ತಿನ್ನಕ್ ಬರೋದಿಲ್ಲ ಅಕ್ಕಿಗಳು, ಹಿಡಿದ ಬಿಡ ನೋಡ್ಬೋದು ಹೆಂಗ್ ಮೇಯ್ಕೋತವೆ ಅಂತ ಎಲ್ಲ ಹಿಡಿತ. ಒಂದು ನಮ್ಮ ಅಕ್ಕಿಗಳು ಅಷ್ಟೇ, ಒಂದು ಇಳಿಯ ಗಂಟೆ ಅಷ್ಟೇ, ಒಂದು ಇಳಿತು ಅಂದ್ರೆ ಎಲ್ಲ ಪ್ರತಿಯೊಂದು ಅಕ್ಕಿ ಹಿಡಿತ ಪಟ್ 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 ಅಂತ ನೋಡಿ ಗೊತ್ತಾಯ್ತೆ. ನೋಡ್ಬೋದು ಎಷ್ಟು ಇಷ್ಟಪಡ್ತಿಂತ ಇದೆ ಅಂತ ಅಕ್ಕಿಗಳೆಲ್ಲ. ಫ್ರೆಂಡ್ಸ್ ನೋಡ್ತಿರ್ಬೋದು ಅಕ್ಕಿಗಳು ಹೆಂಗೆ ಮೇಯ್ತಿದೆ ಅಂತ, ತುಂಬ ಇಷ್ಟಪಟ್ಟು ಮೇಯ್ತವೆ ಈ ಥರ ಮಿಕ್ಸ್ ಮಾಡ್ಬಿಟ್ಟು ನೀವು. ಅಕ್ಕಿ ಮತ್ತು ಅಕ್ಕಿಗಳು ಬಂದ್ಬಿಟ್ಟು ದಪ್ಪ ಸೈಜ್ ದಪ್ಪ ಆಗುತ್ತೆ, ಹೆಲ್ತಿಯಾಗಿರ್ತವೆ ಅಕ್ಕಿಗಳು, ಯಾವುದೇ ರೋಗಗಳು ಯಾವುದು ಬರೋದಿಲ್ಲ. ಕ್ಲೀನಾಗಿ ಬಂದ್ಬಿಟ್ಟು ಮೇಯ್ತಾಯಿದ್ವಿ ಅಕ್ಕಿಗಳು ಬಂದ್ಬಿಟ್ಟು. ಅಕ್ಕಿನ ಬಂದ್ಬಿಟ್ಟು ತುಂಬ ಇಷ್ಟಪಟ್ಟು ಸಾಕೋರ್ಗೆಲ್ಲ ಈ ಥರ ಒಂದು ಫುಡ್ ಮೇಯ್ನ್ಟೈನ್ ಬಂದ್ಬಿಟ್ಟು ಹಾಕಿದ್ರೆ ಮರಿಗಳು ಬಂದ್ಬಿಟ್ಟು, ಮರಿಗಳು ಚೆನ್ನಾಗಿ ಬೆಳೆಯುತ್ತೆ, ಅಕ್ಕಿಗಳು ಬಂದ್ಬಿಟ್ಟು ಚೆನ್ನಾಗಿರ್ತದೆ. ಯಾಕಂದರೆ ಈ ಮರಿಗಳು ಬಂದ್ಬಿಟ್ಟು ತಾಯಿ ತಿನ್ನಿಸೋದ್ರಿಂದ ಕ್ಲೀನಾಗಿ ಬೈತೇವೆ. ಅಕ್ಕಿ ಕೊತ್ತಿ ಬೆಕ್ ಬೆಕ್ ಬಂದ್ಬಿಡ್ತು ಅಂದ್ಬಿಟ್ಟು ಓಡ್ಬಿಡ್ತಾ ಇದ್ದೀವಿ ಎಲ್ಲ ಅಕ್ಕಿಗಳು ಸಾಕಾಗಿರ್ತವೆ. ನೋಡಿ ಅದು ಅದು ಹೋದ್ಮೇಲೆ ತಿರುಗ ತಿಂತೇವೆ ಮೇಯ್ತೇವೆ. ನೋಡಿ ತುಂಬ ಇಷ್ಟಪಟ್ಬಿಟ್ಟು ಮೇಯ್ತವೆ ಅಕ್ಕಿಗಳು ಬಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು 300 rupees ಇದಾಗೈತೆ ಎಲ್ಲ ಕಾಳುಗಳು ಎಲ್ಲ ಸೇರಿ. ಇನ್ನು ರಾಗಿ ಮತ್ತು ಗೋಧಿ ತರಬೇಕು, ಅದೆಷ್ಟಾಗುತ್ತೆ ಗೊತ್ತಿಲ್ಲ. ಮತ್ತು ತಿರ್ಗಾ ಇದು ನಾವು ಲಾಸ್ಟಲ್ಲಿ ಎರಡು ಯಾವುದು ಜೋಳ ಮತ್ತು ಸಜ್ಜೆ, ಅದಕ್ಕೆ ಬಂದ್ಬಿಟ್ಟು 80 rupees ಆಯಿತು, ಟೋಟಲ್ 400 rupees. ಇವಾಗ ಬರೀ ಇಷ್ಟಕ್ಕೇನೆ ರಾಗಿ ಗೋಧಿ ಬಿಟ್ಟು ನೋಡಿ ಎಲ್ಲ ಬೆಕ್ಕ ಬಂದ್ಬಿಡ್ತು ಅಂತ ಎಲ್ಲ ಓಡ್ಬಿಡ್ತು, ಆರ್ಬಿಡ್ತು ಎಲ್ಲ. ಸರಿ ಫ್ರೆಂಡ್ಸ್ ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟು ಫ್ರೆಂಡ್ಲಿ ಆಗಿದ್ದಕ್ಕೆ ಹೇಳ್ಬಿಟ್ಟು.